ಸಿಕ್ಸ್ ಅವರ್ಸ್ ಕಂಟಿನ್ಯೂಯೇಷನ್ ಕಂಟಿನ್ಯೂ ವರ್ಕ್ ಮಾಡಿರ್ತಕ್ಕಂಥ ಡಾಕ್ಟರ್ ಎಸ್ನಲ್ಲಿ ಇದ್ದಾಗ ಅವ್ರ ಮೇಲೆ ಮಾನಮಾನ ಮಾಡ್ತಕ್ಕಂಥ ಒಂದು ಪ್ರಕರಣ ಆಗಿದೆ, ಅದು ರಾಷ್ಟ್ರಕ್ಕೆ ಒಂದು ಕೆಟ್ಟ ಹೆಸರು ಬರ್ತಕ್ಕಂಥ ವಿಚಾರ. ಇಂಥ ವಿಚಾರದಲ್ಲಿ ಸಂಬಂಧಪಟ್ಟರ ವಿರುದ್ಧ ಕ್ರಮ ತಗೊಳ್ಬೇಕು, ಹಾಗೆ ಅಲ್ಲಿ ಕೇಂದ್ರೀಯ ಭದ್ರತಾ ಪಡೆಗಳಿಂದ ಸೂಕ್ತ ಭದ್ರತೆಯನ್ನು ಕೂಡ ಹಾಸ್ಪಿಟಲ್ಗಳಿಗೆ ಕಲ್ಪಿಸಬೇಕು, ಮತ್ತು ವೈದ್ಯ ವೃತ್ತಿಯಲ್ಲಿರ್ತಕ್ಕಂಥವರಿಗೆ ಒಂದು ಸೇವಾ ಭದ್ರತೆಯನ್ನು ಕೊಡುವ ವಿಚಾರದಲ್ಲಿ ನ್ಯಾಷನಲ್ ಮೆಡಿಕೋಸ್ ಆರ್ಗನೈಸೇಷನ್ ಆಸ್ ವೆಲ್ ಆಸ್ ಕರ್ನಾಟಕ ಅಸೋಸಿಯೇಷನ್ ಆಫ್ ರೆಸಿಡೆಂಟ್ ಡಾಕ್ಟರ್ಸ್ ಕಡೆಯಿಂದ ಈ ದಿವಸ ಪ್ರತಿಭಟನೆ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಾ ಇದ್ದೇನೆ. ನಾನು ಜಿಲ್ಲಾಡಳಿತದ ಪರವಾಗಿ ನಾನು ಸ್ವೀಕಾರ ಮಾಡಿದ್ದೇನೆ, ಆ ಮೂಲಕ ಇದನ್ನು ನಾನು ಕೇಂದ್ರ ಸರ್ಕಾರ ಕಳಿಸಿಕೊಡ್ತೇನೆ. ಶಾಂತಿಯುತವಾಗಿ ಮತ್ತು ಸಂವಿಧಾನಾತ್ಮಕವಾಗಿ ಮನವಿ ಸಲ್ಲಿಸಕ್ಕೆ ನಮಗೆ ಶಿವಮೊಗ್ಗ ಜಿಲ್ಲಾಡಳಿತ ಪರವಾಗಿ ಧನ್ಯವಾದ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೊ ಮಚ್. ಸರಿ ಅಂತ ಹೇಳ್ತೇವೆ, ಮಗುವಿಗೆ ಜನ್ಮ ಕೊಡುವಂತಹ ಶಕ್ತಿ ಇರೋದು ತಾಯಿಗೆ ಮಾತ್ರ, ಮತ್ತೊಮ್ಮೆ ಮರುಜನ್ಮ ಕೊಡುವಂತಹ ಶಕ್ತಿ ಇರೋದು ವೈದ್ಯರಿಗೆ ಮಾತ್ರ. ಈ ನಿಟ್ಟಿನಲ್ಲಿ ನಿಷ್ಕಲ್ಮಶವಾಗಿ ಒಳ್ಳೆಯ ಸಾಮಾಜಿಕ ಕಾರ್ಯಕ್ಕಾಗಿ ಕೆಲಸ ಮಾಡುವಂತಹ ವೈದ್ಯರ ವೈದ್ಯಕೀಯ ಸೇವೆಗೆ ಇದೊಂದು ದೊಡ್ಡ ಕಳಂಕ. ಒಬ್ಬ ರೆಸಿಡೆಂಟ್ ಡಾಕ್ಟರು ಅವ್ರನ್ನ ಈ ರೀತಿ ಗೌರವವಾಗಿ ಅತ್ಯಾಚಾರ ಮಾಡಿ ಅದನ್ನ ಮುಚ್ಚಿಡುವಂತಹ ಪ್ರಯತ್ನವನ್ನು ಕೂಡ ಅದಕ್ಕೆ ಲೆಕ್ಕಿಸದೆ ಸರ್ಕಾರ ಈ ನಿಲುವನ್ನ ನಾವು ಖಂಡಿತವಾಗಿ ಖಂಡಿಸ್ತೇವೆ. ನಮ್ಮ ಬೇಡಿಕೆ ಇಷ್ಟೇ, ಯಾವುದೇ ರೀತಿ ಈ ರೀತಿ ಸನ್ನಿವೇಶಗಳು ಬಂದರೆ ಟೈಮ್ ಫ್ರೇಮ್ ಒಳಗೆ ಅದಕ್ಕೆ ಇನ್ವೆಸ್ಟಿಗೇಷನ್ ಆಗಬೇಕು, ಆ ಆರೋಪಿಗೆ ನಿಜವಾದ ಶಿಕ್ಷೆ ಸರಿಯಾದ ಪ್ರಮಾಣದಲ್ಲಿ ಆಗಬೇಕು ಅನ್ನೋದು ಒಂದು. ಎರಡನೇದು, ಈ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಒಳ್ಳೆಯ ಸೇವೆಯನ್ನು ಕೊಡ್ತಿರುವಂತಹ ಗೌರ್ಮೆಂಟ್ ರೆಸಿಡೆಂಟ್ ಡಾಕ್ಟರ್ಸ್ಗೆ ಆಗಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಅಲ್ಲಿ ನಮಗೆ ಒಳ್ಳೆಯ ಪ್ರೊಟೆಕ್ಷನ್ ಕೊಡಬೇಕು, ಸಿಸಿ ಕ್ಯಾಮ್ರಾಗಳು ಅಳವಡಿಸಬೇಕು, ಮತ್ತೆ ಅವರು ವಿಶ್ರಾಂತಿ ಮಾಡುವಂತಹ ಜಾಗಗಳು ಸುರಕ್ಷಿತವಾಗಿ ಇಡಬೇಕು. ಮೂರನೇದಾಗಿ, ಅದೇನು ಅತ್ಯಾಚಾರಕ್ಕೆ ಒಳಗಾಗಿದ್ರೂ ಅವರಿಗೆ ನ್ಯಾಯ ಸಿಗಬೇಕು, ಮತ್ತೆ ಅವರಿಗೆ ಸರಿಯಾದ ಕಾಂಪನ್ಸೇಷನ್ ಅನ್ನು ಅವರಿಗೆ ಕೊಡಬೇಕು. 2019 ವೈದ್ಯಕೀಯ ತಿದ್ದುಪಡಿ ಕಾಯ್ದೆಯಲ್ಲಿ 2020 ಟೈಮಲ್ಲಿ ಆದಂತ ನಿಯಮಗಳನ್ನ ಅಳವಡಿಸಬೇಕು ಅನ್ನೋದು ಕೂಡ ನಮ್ಮ ಈ ಸಮಯದಲ್ಲಿ ಒತ್ತಾಯ ಮಾಡ್ತೇವೆ. ಕೂಡಲೇ ಆ ಏನು ಗ್ಯಾಂಗ್ ರೇಪ್ ಇದೆಯೋ ಅದಕ್ಕೆ ಅವ್ರನ್ನ ಆರೋಪಿಗಳನ್ನ ಹಿಡಿಬೇಕು, ಶಿಕ್ಷೆ ಮಾಡಬೇಕು, ಮತ್ತೆ ನ್ಯಾಯಬದ್ಧ ಹೋರಾಟಕ್ಕೆ ಸರ್ಕಾರ ಸಮ್ಮತಿಸಬೇಕು, ಮತ್ತೆ ನಮಗೆ ಎಲ್ಲ ವೈದ್ಯರಿಗೆ ಪ್ರೊಟೆಕ್ಷನ್ ನ ಕೊಡಬೇಕು ಅಂತ ಈ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಎಲ್ಲ ವೈದ್ಯರ ಪರವಾಗಿ ನಾವು ಒತ್ತಾಯ ಮಾಡ್ತೇವೆ. ಹಾಸ್ಪಿಟಲ್ ವೆಸ್ಟ್ ಬೆಂಗಾಲ್ ಅಲ್ಲಿ ಆಗಿದ ಘಟನೆಗೆ ಅದು ಹೇಗಂದ್ರೆ ನೈಟ್ ನಿದ್ದೆ ಸಹ ಬರಲ್ಲ, ಅಷ್ಟು ಹಾರರ್ ಆಗಿ ಅಷ್ಟು ನಿದ್ದೆ ಕನಸಲ್ಲೆಲ್ಲ ಬರುತ್ತೆ ನಮ್ಗೆ ಯಾವಾಗ ಆಗುತ್ತೆ ಈ ತರ ಅಂತ. ಬಿಹಾಫ್ ಆಫ್ ನ್ಯಾಷನಲ್ ಮೆಡಿಕೋಸ್ ಆರ್ಗನೈಸೇಷನ್ ಆ್ಯಂಡ್ ರೆಸಿಡೆಂಟ್ ಡಾಕ್ಟರ್ಸ್ ಅಸೋಸಿಯೇಷನ್ ಐ ಎಲ್ ಬಿ ಟಾಕಿಂಗ್. ಸೊ ಆ ಘಟನೆ ಆದ್ದರಿಂದ ನಾನು ನನ್ನ ರೂಮ್ಮೇಟ್ ನಮಗೆ ಯಾವಾಗ ಈ ಥರ ಆಗುತ್ತೆ ಅಂತ ನಮಗೆ ಯೋಚನೆಯಲ್ಲಿದ್ದೇವೆ, ಬಿಟ್ಟರೆ ಅಲ್ಲಿ ಹೋಗಿ ಸರ್ವಿಸ್ ಹೆಂಗೆ ಕೊಡೋದು ನಾವು ನೈಟ್ ಮುಂಚೆನಲ್ಲ 24 ಗಂಟೆ 48 ಅವಳು ಮಾಡಿರೋದು 36 ಗಂಟೆ ಅರ್ಜಿದು ಡ್ಯೂಟಿ ನಾವು ಮುಂಚೆ ಮಾಡ್ತೇವೆ ಹಾಗೆ ಅಂತ ಗೌರ್ಮೆಂಟ್ ಅದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಬೆಳಿಗ್ಗೆಯಿಂದ ಸಂಜೆ ತನಕ ನಾವು ದುಡಿತೇವೆ. ಆದರೆ ಎಲ್ಲಿ ನಿದ್ದೆ ಬರುತ್ತೆ ಅಂದರೆ ಎಲ್ಲಿ ಹೋಗಿ ಡ್ಯೂಟಿ ರೂಮ್ ಪ್ರಾಪರ್ ಆಗಿಲ್ಲ, CCTV ಕ್ಯಾಮೆರಾ ಇರುತ್ತೆ ಅಂತ ಹೇಳ್ತೀರಾ, ಒನ್ಸ್ ರೇಪ್ ಆದಮೇಲೆ ಏನು ಯೂಸ್ ಆದಿರೋದು ಗೊತ್ತಿಲ್ಲ, ಅಂದರೆ ವಿಕ್ಟಿಮ್ ಸಿಗ್ತಾರೋ ಅದಾದಮೇಲೆ ಏನು ಮಾಡ್ತೀರಾ, ಸ್ಟಿಲ್ ಇಟ್ ಈಸ್ ಅ ಕ್ವೆಶನ್ ಮಾರ್ಕ್. ಈಗ ಇದು ಒಂದೇ ರೇಪ್ ಅಲ್ಲ, ಮುಂಚೆ ಸಹ ತುಂಬ ಆಗಿದೆ ಈ ಥರ, ಬಟ್ ಯಾವುದಕ್ಕೂ ಕರೆಕ್ಟಾಗಿ ಜಸ್ಟಿಸ್ ಬಂದಿಲ್ಲ. ಈ ಸತಿ ಡಾಕ್ಟರಿಗೆ ಆದ ಕಾರಣ ಐ ರಿಕ್ವೆಸ್ಟ್ ದ ಗೌರ್ಮೆಂಟ್ ಟು ಗೆಟ್ ಅ ಪ್ರಾಪರ್ ಜಸ್ಟಿಸ್ ಫಾರ್ ದ ಕ್ರಿಮಿನಲ್ ಸೋ ದಟ್ ಹಿ ವಿಲ್ ಬಿ ಹ್ಯಾಂಗ್, ದಟ್ ಈಸ್ ಅ ಜಸ್ಟಿಸ್ ಐ ವಿಲ್ ಬಿ ಸೀಕಿಂಗ್. ಇನ್ನೊಂದು, ಇಷ್ಟೆಲ್ಲ ಕೆಲಸ ಮಾಡ್ತೇವೆ, ಸ್ಟೈಪಂಡ್ ಅಂತೂ ನಮಗೆ ಇನ್ನೂ ಕಮ್ಮಿ, ಅದು 40,000-45,000-50,000 ಅಷ್ಟೇ, ಇದರಲ್ಲಿ ಏನು ಜೀವನ ಮಾಡೋದು ನಮ್ಗೆ ಗೊತ್ತಾಗ್ತಿಲ್ಲ. ಸೊ ಅದು ಒಂದು ಬೇಡಿಕೆಯಾಗಿ ನಾನು ಈ ಮೀಡಿಯಾ ಮೂಲಕ ಕೇಳ್ಕೊಳ್ತಿದ್ದೇನೆ. ಥ್ಯಾಂಕ್ ಯು. ನಂದು ಡಾಕ್ಟರ್ ವೆಸ್ಟಾ, 3rd year ಪೋಸ್ಟ್ ಗ್ರಾಜುಯೇಟ್ ENT. ಇದಕ್ಕೆ ಬಹಳ ಕಠಿಣವಾದ ಕಾನೂನನ್ನು ತರಬೇಕು ಅಂತ ನಾವೆಲ್ಲ ಮೊದಲನೇ ಆಗ್ರಹ. ಎಲ್ಲ ಘಟನೆ ನಡೆದ ಮೇಲೆ ನಾವು ಏನು CCTV ಫುಟೇಜ್ ಕೊಟ್ಟರು ಏನೇ ಮಾಡಿದ್ರು ಅದರಿಂದ ಉಪಯೋಗ ಆಗಲ್ಲ.
ಈ ಘಟನೆ ಆಗ್ತಿದ್ದಂಗೆ ನಾವು ಕಾನೂನುಗಳನ್ನ ಮಾಡಿ ಅವರಿಗೆ ಈ ವಿಕ್ಟಿಮ್ಸ್ಗೆ ಹೆದರಿಕೆ ಬರಬೇಕು. ಈ ತರ ಮಾಡ್ಬೇಕಾದ್ರೆ ಅವರು ಸಾವಿರ ಸಲ ಯೋಚನೆ ಮಾಡ್ಬೇಕು. ಆ ತರ ಮಾಡೋದ್ರಿಂದ ನಿಜವಾಗ್ಲೂ ಈ ನಾವು ಮಾಡಿರೋ ಪ್ರತಿಭಟನೆಗೆ ಫಲ ಸಿಗುತ್ತೆ ಅಂತ ಹೇಳಿ ನ್ಯಾಯಕ್ಕಾಗಿ ನಾವೆಲ್ಲ ಹೋರಾಟ ಮಾಡ್ತಾ ಇದೀವಿ. ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳಿಂದ ಇದಕ್ಕೆ ನ್ಯಾಯ ಸಿಗುತ್ತೆ ಅಂತ ಹೇಳ್ತಾ ತಮ್ಮ ಎಲ್ಲರಿಗೂ ಧನ್ಯವಾದಗಳು. ಅಜಿಕಾರ್ ಹಾಸ್ಪಿಟಲ್ ವೆಸ್ಟ್ ಬೆಂಗಾಲ್ ಆಗಿದ್ದ ಘಟನೆಗೆ ಅದು ಹೇಗಂದ್ರೆ ನೈಟ್ ನಿದ್ದೆ ಸಹ ಬರಲ್ಲ, ಅಷ್ಟು ಹಾರರ್ ಆಗಿ ಅಷ್ಟು ನಿದ್ದೆ ಕನಸಲ್ಲೆಲ್ಲ ಬರುತ್ತೆ ನಮ್ಗೆ ಯಾವಾಗ ಆಗುತ್ತೆ ಈ ತರ ಅಂತ. ಬಿಹಾಫ್ ಆಫ್ ನ್ಯಾಷನಲ್ ಮೆಡಿಕೋಸ್ ಆರ್ಗನೈಸೇಷನ್ ಆ್ಯಂಡ್ ರೆಸಿಡೆಂಟ್ ಡಾಕ್ಟರ್ಸ್ ಅಸೋಸಿಯೇಷನ್ ಐ ಆಮ್ ಟಾಕಿಂಗ್. ಸೊ ಆ ಘಟನೆ ಆದ್ದರಿಂದ ನಾನು ನನ್ನ ರೂಮ್ಮೇಟ್ ನಮಗೆ ಯಾವಾಗ ಈ ಥರ ಆಗುತ್ತೆ ಅಂತ ನಮಗೆ ಯೋಚನೆಯಲ್ಲಿದ್ದೇವೆ ಬಿಟ್ಟರೆ ಅಲ್ಲಿ ಹೋಗಿ ಸರ್ವಿಸ್ ಹೆಂಗೆ ಕೊಡೋದು ನಾವು ನೈಟ್ ಮುಂಚೆನಲ್ಲ 24 ಗಂಟೆ 48 ಅವ್ಳು ಮಾಡಿರೋದು 36 ಗಂಟೆ ಆರ್ಜಿದು ಡ್ಯೂಟಿ ನಾವು ಹಾಗೆ ಅಂತ ಗೌರ್ಮೆಂಟ್ ಅದು ಗೌರ್ಮೆಂಟ್ ಹಾಸ್ಪಿಟಲ್ ಬೆಳಿಗ್ಗೆಯಿಂದ ಸಂಜೆ ತನಕ ನಾವು ದುಡಿತೇವೆ. ಆದರೆ ಎಲ್ಲಿ ನಿದ್ದೆ ಬರುತ್ತೆ ಅಂದರೆ ಎಲ್ಲಿ ಹೋಗಿ ಡ್ಯೂಟಿ ರೂಮ್ ಪ್ರಾಪರ್ ಆಗಿಲ್ಲ, ಸಿ ಸಿ ಟಿ ವಿ ಕ್ಯಾಮರಾ ಇರುತ್ತೆ ಅಂತ ಹೇಳ್ತಾರೆ, ಒನ್ಸ್ ರೇಪ್ ಆದಮೇಲೆ ಏನು ಯೂಸ್ ಆಗಿರೋದು ಗೊತ್ತಿಲ್ಲ. ಅಂದರೆ ವಿಕ್ಟಿಮ್ ಸಿಗ್ತಾರೋ ಅದಾದಮೇಲೆ ಏನು ಮಾಡ್ತೀರಾ, ಸ್ಟಿಲ್ ಇಟ್ ಈಸ್ ಅ ಕ್ವೆಶನ್ ಮಾರ್ಕ್. ಇದು ಒಂದೇ ರೇಪ್ ಅಲ್ಲ, ಮುಂಚೆ ಸಹ ತುಂಬ ಆಗಿದೆ ಈ ಥರ, ಬಟ್ ಯಾವುದಕ್ಕೂ ಕರೆಕ್ಟಾಗಿ ಜಸ್ಟಿಸ್ ಬಂದಿಲ್ಲ. ಈ ಸತಿ ಡಾಕ್ಟರಿಗೆ ಆದ ಕಾರಣ ಐ ವಿಶ್ ದ ಗೌರ್ಮೆಂಟ್, ಐ ರಿಕ್ವೆಸ್ಟ್ ದ ಗೌರ್ಮೆಂಟ್ ಟು ಗೆಟ್ ಅ ಪ್ರಾಪರ್ ಜಸ್ಟಿಸ್ ಫಾರ್ ದ ಕ್ರಿಮಿನಲ್ ಸೊ ದಟ್ ಹೀ ವಿಲ್ ಬಿ ಹ್ಯಾಂಗ್. ದಟ್ ಈಸ್ ಅ ಜಸ್ಟಿಸ್ ಐ ವಿ ಸೀಕಿಂಗ್. ಇನ್ನೊಂದು, ಇಷ್ಟೆಲ್ಲ ಕೆಲಸ ಮಾಡ್ತೇವೆ, ಸ್ಟೈಪಂಡ್ ಅಂತೂ ನಮಗೆ ಇನ್ನೂ ಕಮ್ಮಿ, ಅದು 40-45 ಸಾವಿರ 50 ಸಾವಿರ ಅಷ್ಟೇ, ಇದರಲ್ಲಿ ಏನು ಜೀವನ ಮಾಡೋದು ನಮ್ಗೆ ಗೊತ್ತಾಗ್ತಿಲ್ಲ. ಸೊ ಅದು ಒಂದು ಬೇಡಿಕೆಯಾಗಿ ನಾನು ಈ ಮೀಡಿಯಾ ಮೂಲಕ ಕೇಳ್ಕೊಳ್ತಿದ್ದೇನೆ. ಥ್ಯಾಂಕ್ ಯು. ನಂದು ಡಾಕ್ಟರ್ ವೆಸ್ಟಾ, 3rd year ಪೋಸ್ಟ್ ಗ್ರಾಜುಯೇಟ್. ಥ್ಯಾಂಕ್ ಯು. 100 ಕ್ಯಾಂಪ್ 100 ಗಳ್ಡೆ ಲಾಸ್ಟ್ ಇಯರ್ 50 ಕ್ಯಾಂಪ್ ಮಾಡಿದ್ವಿ, ಈ ಸತಿ 100 ಕ್ಯಾಂಪ್ಸ್ ಮಾಡ್ತಾ ಇದೀವಿ. ಇಲ್ಲಿರೋಂಥ ಎಲ್ಲ ವಿದ್ಯಾರ್ಥಿಗಳು ಮುಂದಿನ ದಿವಸದಲ್ಲಿ ಆ ಮಾಹಿತಿ ಸಿಗತ್ತೆ. ಉತ್ಸವದಲ್ಲಿ ಸಮಾಜ ಸೇವೆಯಲ್ಲಿ, ಸ್ವಸ್ಥ ಸೇವಾ ಸೇ ರಾಷ್ಟ್ರ ಸೇವಾ ಈ ಸೇವೆಯಲ್ಲಿ ಭಾಗಿಯಾಗಿ ಅಂತ ಇಲ್ಲೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಮತ್ತು ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ಗಳಿಗೆ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು.